ವಿಟಿವಿ ವಾರ್ತೆ ಜಿಲ್ಲಾ ಪಂಚಾಯತ್ ಧಾರವಾಡ ಹಾಗೂ ತಾಲೂಕು ಪಂಚಾಯತಿ ನವಲಗುಂದ ಮತ್ತು ತಿರ್ಲಾಪುರ ಗ್ರಾಮ ಪಂಚಾಯತಿ ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ಕ್ರೀಡಾಕೂಟ 2022 ಇಂದು ಸರ್ಕಾರಿ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತಿರ್ಲಾಪುರ ಆವರಣದಲ್ಲಿ ಇಂದು ಜರುಗಿತು ಈ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪದ್ಮಾಸಿ ಮರಿಸಿದ್ದನವರ್ ವಹಿಸಿಕೊಂಡಿದ್ದರು ಒಲಿಂಪಿಕ್ ಧ್ವಜಾರೋಹಣವನ್ನು ಉಪಾಧ್ಯಕ್ಷ ಮಹೇಶ್ ಬಕ್ಕಣ್ಣನವರ್ ನಡೆಸಿದರು ಕ್ರೀಡಾ ಜ್ಯೋತಿಯನ್ನು ಅಧ್ಯಕ್ಷರನ್ನು ಒಳಗೊಂಡು ಸರ್ವ ಸದಸ್ಯರು ಬೆಳಗಿಸಿದರು ಪ್ರಥಮವಾಗಿ ಕ್ರೀಡಾಕೂಟ ವಾಲಿಬಾಲ್ ಉದ್ಘಾಟನೆಯನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೀರನಗೌಡ ಪಾಟೀಲ್ ಉದ್ಘಾಟಿಸಿದರು ಈ ಕ್ರೀಡಾಕೂಟದಲ್ಲಿ ಭಾಗಿಯಾದ ಒಟ್ಟು ಬಾಲಕರ ತಂಡಗಳ ವಿವರ 17 ಕಬಡ್ಡಿ ತಂಡಗಳು 15 ವಾಲಿಬಾಲ್ 8 ಕೋಕೋ ಭಾಗವಹಿಸಿದವು ಅದರಲ್ಲಿ ಬೋವಿ ಬಾಯ್ಸ್ ಕಬಡ್ಡಿಯಲ್ಲಿ ಪ್ರಥಮ ಕನಕದಾಸ ದ್ವಿತೀಯ ಕೋಕೋ ಪಂದ್ಯದಲ್ಲಿ ಕುಂಬಾರ ಓಣಿ ತಂಡ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿತು ದ್ವಿತೀಯ ಸ್ಥಾನ ಪಡೆದುಕೊಂಡಿತು ವಾಲಿಬಾಲ್ ಪಂದ್ಯ ಇನ್ನು ಮೈದಾನದಲ್ಲಿ ಸೆನ್ಸ್ ಆಡುತ್ತಿದೆ ಹಾಗೆ ಒಟ್ಟು 15 ಬಾಲಕಿಯರ ತಂಡಗಳು ಭಾಗವಹಿಸಿದ್ದವು ಅದರಲ್ಲಿ ಕಬಡ್ಡಿ ಜಿಎಚ್ಎಸ್ ಶಾಲೆ ಪ್ರಥಮ ಮಾದರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ದ್ವಿತೀಯ ವಾಲಿಬಾಲ್ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಪ್ರಥಮ ಸರ್ಕಾರಿ ಮಾದರಿ ಪ್ರೌಢಶಾಲೆ ದ್ವಿತೀಯ ಹಾಗೆ ಕೋಕೋ ಜಿಎಚ್ಎಸ್ ಶಾಲೆ ಪ್ರಥಮ ಮಾದರಿ ಹೆಣ್ಣು ಮಕ್ಕಳ ಶಾಲೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ಈ ಕ್ರೀಡಾಕೂಟದ ನಿರ್ವಾಹಕರಾಗಿ ಎಎಸ್ ತೆಗ್ಗಿನಮಣಿ ದೀಪ ದೊಡ್ಡಮನಿ ಸಂಗಮೇಶ್ ಮನಸಗಿ ಮತ್ತು ಹಂಡಿಗಿ ಶಿಕ್ಷಕರು ಹಚ್ಚುಕಟ್ಟಾಗಿ ತಂಡಗಳಿಗೆ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದರು ಈ ಕ್ರೀಡಾಕೂಟವನ್ನು ಗ್ರಾಮದ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ವೀಕ್ಷಿಸಿ ಶಿಳ್ಳೆ ಚಪ್ಪಾಳೆ ಮುಖಾಂತರ ತಂಡಗಳನ್ನು ಹುರಿದುಂಬಿಸಿದರು